4, 1, 2. I can't, sir. Okay. Renu, sir. Aktila, sir. Come on, do it. Sir, ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನು. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರು ವಿಶ್ವವಿದ್ಯಾನಿಲಯದ ಜಿಮ್ನಾಷಿಯಂ ಹಾಲ್ನಲ್ಲಿ ನಾಗಾ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ವತಿಯಿಂದ ಕರಾಟೆ ಚಾಂಪಿಯನ್ಶಿಪ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸ್ಪೋರ್ಟ್ಸ್ ಪೆವಿಲಿಯನ್ನ ಜಿಮ್ನಾಷಿಯಂ ಹಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಜಪಾನ್ನ ಗ್ರ್ಯಾಂಡ್ ಮಾಸ್ಟರ್ ಇಟಿದೊ ಮಾತ್ಸುಯೋ ಕರಾಟೆಗೆ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಮಾತನಾಡಿ, ಸಮಾಜದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಮಾತ್ರ ತೊಡಗದೆ ಇನ್ನಿತರ ಎಲ್ಲ ಚಟುವಟಿಕೆಯಲ್ಲಿ ತೊಡಗಬೇಕು. ಅದರಲ್ಲಿ ಕರಾಟೆ ಕೂಡ ಒಂದು ಕಲೆ. ಕರಾಟೆಯನ್ನು ನಮ್ಮ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಕಲಿಯಲೇಬೇಕು. ಅದರಲ್ಲೂ ಮುಖ್ಯವಾಗಿ ಯುವತಿಯರು ಕರಾಟೆಯನ್ನು ಕಲಿತರೆ ತುಂಬಾ ಒಳ್ಳೆಯದು. ಕೆಲವು ಕಡೆ ಶಾಲೆಗಳಲ್ಲಿ ಈಗ ಕರಾಟೆಯನ್ನು ಸಹ ಒಂದು ವಿಷಯವಾಗಿ ರೂಪಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಕೈಕಾನ್ ಕರಾಟೆ ಸಂಸ್ಥೆ ಅಧ್ಯಕ್ಷ ಆರ್ಯ ನಾಗಾರ್ಜುನ್ ಬಂತೆ, ಸುರೈ ಸಾಸಿ, ಕರಾಟೆ ತರಬೇತುದಾರ ಬ್ರಿಜೇಶ್ ಪ್ರಸಾದ್, ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಕಾರ್ಯದರ್ಶಿ ಅಲ್ತಾಫ್ ಪಾಷಾ, ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಟಿ ರೇವಣ್ಣ, ಸಮಾಜ ಸೇವಕ ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಜನರಿಂದ ಜನರಿಗಾಗಿ ಎಂಬ ಸಂಸ್ಥೆಯು ನಿರ್ಗತಿಕರ ಅನಾಥರ ಆಶಾಕಿರಣವಾಗಿ ಪ್ರತಿ ಭಾನುವಾರ ಹಣ್ಣು ಹಂಪಲು ವಿತರಿಸುತ್ತಾ ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡುತ್ತಾ ತಮ್ಮ ಪ್ರೀತಿ ಮಾತಿನಿಂದ ಎಲ್ಲರ ಮನಗೆದ್ದಿದ್ದು, ಇಂದು ತನ್ನ 1000 ಕಾರ್ಯಕ್ರಮವನ್ನು ನಗರದ ಜೆಪಿ ನಗರದಲ್ಲಿರುವ ಪೇಜಾವರ ಶ್ರೀ ವೃದ್ಧಾಶ್ರಮದಲ್ಲಿ ಆಚರಿಸಿಕೊಂಡಿತು. ಸಂಸ್ಥೆಯ ಎಲ್ಲ ಸದಸ್ಯರು ವೃದ್ಧಾಶ್ರಮದ ವೃದ್ಧರಿಗೆ ಹಣ್ಣು ಹಂಪಲು ಬಿಸ್ಕೆಟ್ ಸೇರಿದಂತೆ ಅವಶ್ಯವಿರುವ ವಸ್ತುಗಳನ್ನು ವಿತರಿಸಿ ಯೋಗಕ್ಷೇಮ ವಿಚಾರಿಸಿದರು. ನಂತರ ಸಂಸ್ಥೆಯ ವಿಠಲ್ ಲಾಡ್ ಮಾತನಾಡಿ, ತಮ್ಮ ಸಂಸ್ಥೆಯು ಸತತ 20 ವರ್ಷಗಳಿಂದ ಪ್ರತಿ ಭಾನುವಾರದಂದು ಅನಾಥಾಲಯ, ವೃದ್ಧಾಶ್ರಮ, ಸೇವಾ ಸಂಸ್ಥೆಗಳಿಗೆ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದು, ಇದು 1000 ಕಾರ್ಯಕ್ರಮವನ್ನು ಪೇಜಾವರ ಶ್ರೀ ವೃದ್ಧಾಶ್ರಮದಲ್ಲಿ ಆಯೋಜಿಸಿರುವುದು ಸಂತಸವಾಗಿದೆ ಎಂದರು. ಅಲ್ಲದೆ ಮುಂದೆಯೂ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿದ್ದೇವೆ ಎಂದರು. 1000 ಸೇವಾ ಚಟುವಟಿಕೆ ಇವತ್ತು ಮುಗಿದಿದೆ. ಇವತ್ತು ಪೇಜಾವರ ಶ್ರೀಗಳ ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ರುದ್ರಿಗೆ ನಾವು ಬೋನ್ಮಿಟಾ, ಸೋಪು, ಅಮೃತಾಂಜನ, ನಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಅಜ್ಜ ಅಜ್ಜರು ಏನು ಉಪಯೋಗಿಸ್ತಾರೆ ಅದನ್ನು ನಮ್ಮ ಕಾರ್ಯಕರ್ತರು ಅರ್ಥ ಮಾಡಿಕೊಂಡು ಅಂಥದನ್ನು ಇಲ್ಲಿರುವಂಥ 50 ಜನಗಳಿಗೆ ವಿತರಣೆ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಭಾನುವಾರ 1000 ಸೇವಾ ಚಟುವಟಿಕೆ. ಸೇವೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ, ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ಅವನ ಕರ್ಮಗಳನ್ನು ತೊರಿಬೇಕು ಅಂದರೆ ಸಮಾಜ ಸೇವೆ, ಗೋ ಸೇವೆ, ಗುರು ಸೇವೆ, ಇದು ಮೂರನ್ನು ಮಾಡಬೇಕು. ಈ ಮೂರನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ವೃದ್ಧಾಶ್ರಮದಲ್ಲಿನ ವೃದ್ಧರು ಮಾತನಾಡಿ, ಜನರಿಂದ ಜನರಿಗಾಗಿ ಸಂಸ್ಥೆಯ ಸೇವೆಯನ್ನು ಶ್ಲಾಘಿಸಿದರು. ಸಂಸ್ಥೆ ಬಹಳ ಒಳ್ಳೆಯ ಕೆಲಸ
ಮಾಡ್ತಾ ಇದೆ, ನಾನು ಕೇಳಿದ್ದೀನಿ. ಈಗ ಪ್ರತ್ಯಕ್ಷವಾಗಿ ನೋಡಿದಾಗಾಯಿತು, ಈ ಪಾರ್ಟಿಗೆ ನಾನು ಕೂಡ ಸೇರಬೇಕು ಅಂತಿದ್ದೀನಿ. ಅದಕ್ಕಾಗಿ ನಾನು ನನ್ನ ಅಡ್ರೆಸ್ ಕೊಡ್ತೇನೆ, ಆ ಸಮಯದಲ್ಲಿ ನೀವು ಹೇಳಿದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಒಟ್ಟಾರೆ ಯಾವುದೇ ಅಪೇಕ್ಷೆ ಪಡೆದ ನಿರ್ಗತಿಕರ ವೃದ್ಧರ ಅನಾಥರ ಸೇವೆಯೇ ದೇವರ ಸೇವೆ ಎಂದು ಭಾವಿಸಿ ಸಂಸ್ಥೆಯ ಎಲ್ಲ ಸದಸ್ಯರು ಸೇವಾ ಮನೋಭಾವದಿಂದ ಶ್ರಮಿಸುತ್ತಿರುವುದು ಸಮಾಜಕ್ಕೆ ಒಂದು ಮಾದರಿಯಾಗಿದೆ. ಮುಂದೆಯೂ ಸಹ ಈ ಕಾರ್ಯ ಸುಸೂತ್ರವಾಗಿ ನಡೆಯಲಿ ಎಂದು ಹಾರೈಸೋಣ. ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ವಿಜಯ ಮಹಾಗಣಪತಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಹಾಗೂ ಶತಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಸಿಕೆ ಮಂಜುನಾಥ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 17 ರಿಂದ 21 ರವರೆಗೆ ವಿಜಯ ಮಹಾಗಣಪತಿ ಸ್ವಾಮಿಯವರ ಪ್ರೇರಣೆಯಂತೆ ಹಾಗೂ ಸನ್ನಿಧಿಯ ಶ್ರೀ ಕಲ್ಲೇಶ್ವರ ಸ್ವಾಮಿ, ರಾಜರಾಜೇಶ್ವರಿ, ಸುಬ್ರಹ್ಮಣ್ಯ ಸ್ವಾಮಿ, ನವಗ್ರಹ ದೇವತಾ ಕೃಪಾ ಕಟಾಕ್ಷದೊಂದಿಗೆ ಮೈಸೂರು ಜಿಲ್ಲೆಯಲ್ಲಿಯೇ ಅತಿ ಎತ್ತರದ ಗಣಪನೆಂಬ ಖ್ಯಾತಿ ಹೊಂದಿರುವ ಮೈಸೂರಿನ ವಿಜಯನಗರದ 3ನೇ ಹಂತದಲ್ಲಿ ಬ್ರಹ್ಮರಥೋತ್ಸವ, ಮಹಾಯಾಗ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಪ್ರಮತಿ ಹಿಲ್ ವ್ಯೂ ಶಿಕ್ಷಣ ಸಂಸ್ಥೆಯ ಹೆಚ್ ವಿ ರಾಜೀವ್ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಲಿದ್ದಾರೆ. ಸಮಾಜ ಸೇವಕರಾದ ಕೆ ರಘುರಾಮ್ ರಥೋತ್ಸವಕ್ಕೆ ಚಾಲನೆ ನೀಡುವರು. ರಥೋತ್ಸವದಲ್ಲಿ ರಾಜ ಬಿರುದಾವಳಿಗಳು, ಜಾನಪದ, ನಾದಸ್ವರ, ಅದ್ಧೂರಿ ಮೆರವಣಿಗೆ ಜರುಗಲಿದೆ ಎಂದು ತಿಳಿಸಿದರು. ಈ 5 ದಿನಗಳಲ್ಲಿ ಚಂಡಿಕಾ ಪಾರಾಯಣ, ಗಣಹೋಮ, ನವಗ್ರಹ ಹೋಮ, ಪೂರ್ಣಾಹುತಿ, ಮಂಗಳಾರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಇದೇ ಸಂದರ್ಭ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ಅವರಿಗೆ ಪ್ರಶಸ್ತಿ ನೀಡಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಸಾನ್ನಿಧ್ಯಗಳ ಆ ಶಕ್ತಿಗೋಸ್ಕರ, ವೃದ್ಧಿಗೋಸ್ಕರ ಬರುವಂತಹ ಎಲ್ಲ ಭಕ್ತರ ಈಡೇರಿಕೆಗಾಗಿ ಆ ಒಂದು ಮಂಗಳವಾರ ಸುಬ್ರಹ್ಮಣ್ಯ ಪ್ರೀತ್ಯರ್ಥವಾಗಿ ಮಹಾಭಿಷೇಕ, ಸುಬ್ರಹ್ಮಣ್ಯ ಹೋಮ, ಮಹಾಮಂಗಳಾರತಿ, ಸಂಜೆ ರುದ್ರ ಕ್ರಮಾರ್ಚನೆ, ಅಷ್ಟಾವತಾರ ಸೇವೆ ಎಲ್ಲ ಇರ್ತದೆ. ಮಾರನೇ ದಿವಸ ಬುಧವಾರ ಬೆಳಗ್ಗೆ ಪೌಮಾನ ಹೋಮ ಆಂಜನೇಯ ಪ್ರೀತ್ಯರ್ಥವಾಗಿ ಹಾಗೂ 4ನೇ ದಿವಸ 20ನೇ ತಾರೀಕು ಗುರುವಾರ ಬೆಳಗ್ಗೆ ಸಹಸ್ರಮೋದಕ ಗಣಪತಿ ಹೋಮವನ್ನು ಮತ್ತು ಶ್ರೀ ಈಶ್ವರನ ಪ್ರೀತ್ಯರ್ಥವಾಗಿ ರುದ್ರ ಹೋಮ, ಪೂರ್ಣಾಹುತಿ, ಸಂಜೆ ಆ ಬ್ರಹ್ಮರಥೋತ್ಸವದ ಅಂಗವಾಗಿ ವಾಸ್ತು ಹೋಮ, ಕಲಾತತ್ವ ಹೋಮ, ರಥೋತ್ಸವ ಅಂಗಹೋಮ ಮತ್ತು ಸಂಜೆ ರುದ್ರ ಕ್ರಮಾರ್ಚನೆ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ. ಮಾರನೇ ದಿವಸ ಕೊನೆ ದಿವಸ ಅಂದರೆ 21/4/2017 ಶುಕ್ರವಾರ ಪ್ರಾತಃ ಕಾಲ ಬೆಳಗ್ಗೆ 6 ಗಂಟೆಗೇ ಸಹ ಶ್ರೀ ವಿಜಯ ಮಹಾಗಣಪತಿಗೆ 108 ಕಳಶ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ, ಪರಿವಾರ ದೇವತೆಗಳಾದ ಕಲ್ಲೇಶ್ವರ ಸ್ವಾಮಿ, ರಾಜರಾಜೇಶ್ವರಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವತಾಮೃತಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಮತ್ತು 9:30 ಗಂಟೆಗೆ ಶತಚಂಡಿಕಾಯಾಗದ ಮಹಾಪೂರ್ಣಾಹುತಿ. ಆ ಪೂರ್ಣಾಹುತಿಗೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮಾನ್ಯ ಹೆಸರಾಂತ ಶಾಸಕರಾದ, ಮಾಜಿ ಸಚಿವರಾದ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಹ ಅವರ ಸಮ್ಮುಖದಲ್ಲಿ ನಡೆಯುತ್ತದೆ. ತದನಂತರವಾಗಿ ಉತ್ಸವ ಮೂರ್ತಿಗೆ, ಬ್ರಹ್ಮರಥೋತ್ಸವದ ಉತ್ಸವ ಮೂರ್ತಿಗೆ ಶ್ರೀಯುತರಾದ ಹೆಚ್ ವಿ ರಾಜೀವ್ರವರು ಜ್ಯೋತಿ ಬೆಳಗಿಸ್ತಾರೆ. ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ಜಿಲ್ಲಾ ನಗರ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಹಾಗೂ ಉದ್ಯಮಿಗಳು ಆದಂತಹ ಸನ್ಮಾನ್ಯ ಶ್ರೀ ಡಿ ಟಿ ಪ್ರಕಾಶ್ ರವರು ಅವರಿಗೆ ಶ್ರೀ ನಮ್ಮ ದೇವಾಲಯದಿಂದ ಪ್ರತಿ ವರ್ಷವೂ ಸಹ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹೆಚ್ ಜಿ ತ್ರಿವೇಣಿ, ಕಾರ್ಯದರ್ಶಿ ಗಣೇಶ್, ಮಂಜುನಾಥ್ ಹಾಜರಿದ್ದರು.
white man. ಕಾರ್ಯಕ್ರಮ ಕುರಿತು ಸಂಘದ ಅಧ್ಯಕ್ಷ ಎಂಎನ್ ಜೈಪ್ರಕಾಶ್ ಮಾತನಾಡಿ, ದೇಸಿ ಕ್ರೀಡೆಗಳು ಗ್ರಾಮೀಣ ಪ್ರದೇಶದಲ್ಲೇ ಕಣ್ಮರೆಯಾಗುತ್ತಿದ್ದು ನಗರದ ಭಾಗದ ಮಕ್ಕಳಿಗೆ ದೇಸಿ ಕ್ರೀಡೆಗಳ ತಿಳುವಳಿಕೆ ಇಲ್ಲದಂತಾಗುತ್ತಿದೆ. ಈ ದೃಷ್ಟಿಯಿಂದ ಇಂದು ದೇಸಿ ಕ್ರೀಡೆಗೆ ಉತ್ತೇಜನ ನೀಡಲು ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು. ಎಲ್ಲರಿಗೂ ಈ ದಿನ ಸಂಘದ ವತಿಯಿಂದ ತಿಂಗಳು 29ನೇ ತಾರೀಕು ಆಚರಣೆ ಮಾಡ್ತೀವಿ. ಆಚರಣೆ ಮಾಡೋದಕ್ಕೆ ಮುಂಚೆ ಈ ಥರ ಒಂದು ಈ ಒಂದು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ಅಂದರೆ ಎಲ್ಲ ಇಂಡೋತಲ್ಲ ಮನೆ ಒಳಗಡೆ ಆಡೋ ಅಂತ ಗಂಡಸರು ಹೆಂಗಸರು ಮಕ್ಕಳು ಒಂದು ಅವಕಾಶ. ಸೊ ಪಗಡ ಸಣ್ಣ ಮಕ್ಕಳೇ ಜೊತೆಗೆ ಸ್ಪರ್ಧೆ ಕೂಡ ಮಾಡಿದ್ದೀವಿ. 9ಕ್ಕೆ ಜಯಂತಿ ಆದಮೇಲೆ ಅದು ಬಸವಣ್ಣವ್ರ ಫೋನ್ ಮಾಡಿ ಕಬೀರ್ ರೋಡಿಂದ ಹಳ್ಳದಕೆರೆ ಸುತ್ತ ಬಂದು ಊಟದ ವ್ಯವಸ್ಥೆನ ಮಾಡಿದ್ದೀವಿ. ಬಹಳಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ ಕಾರ್ಯಕ್ರಮ ಮಾಡೋದು ಖಂಡಿತ. ನಾವು ನನ್ನ ಹೆಸರು ನಾನೇ ಅಧ್ಯಕ್ಷ ಈ ವೀರ ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದ ರಾಣಿ ಮಾತನಾಡಿದ್ದು ಹೀಗೆ. ಬರ್ತಾ ಇದ್ದೀನಿ ಎಲ್ಲ ಗೇಮ್ ಬರೀ ಇದಷ್ಟೇ ಅಲ್ಲ, ಗಾಟೆ ಬಸವ ಜಯಂತಿ ಗಣಪನ ಆಚರಿಸ್ತೀವಿ. ಇವತ್ತು ಇಲ್ಲಿ ಲೇಡೀಸ್ ಚೌಕಬಾರ ಈ ತರ ಎಲ್ಲ ಆಡಿಸ್ತಿದ್ದಾರೆ. ಮೈಸೂರಿನ ಪ್ರಮುಖ ಜ್ಯುವೆಲ್ಲರಿಗಳಲ್ಲಿ ಒಂದಾದ ತುಳಸಿ ಜ್ಯುವೆಲ್ಲರ್ಸ್ನ ನೂತನ ಶಾಖೆ ಒಂಟಿಕೊಪ್ಪಲಿನ ವಿವಿ ಮೊಹಲ್ಲಾದಲ್ಲಿ ಭಾನುವಾರ ಆರಂಭಗೊಂಡಿತು. ನೂತನ ಶಾಖೆಗೆ ಶಾಸಕ ವಾಸು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ತುಳಸಿ ಜ್ಯುವೆಲ್ಲರ್ಸ್ನ ಮಾಲೀಕ ಹರ್ಷ, ಮೈಸೂರು ಬೆಂಗಳೂರಿನಂತೆ ವಿಸ್ತಾರವಾಗಿ ಬೆಳೆಯುತ್ತಿದೆ. ದಿನದಿಂದ ದಿನಕ್ಕೆ ನಗರದ ಸಂಚಾರ ದಟ್ಟಣೆ ಅಧಿಕವಾಗುತ್ತಿದ್ದು ನಗರದ ಹೃದಯ ಭಾಗಕ್ಕೆ ತೆರಳುವುದು ತ್ರಾಸದಾಯಕವಾಗುತ್ತಿದೆ. ಈ ಭಾಗದ ಗ್ರಾಹಕರು ಚಿನ್ನ ಖರೀದಿ ಮಾಡಬೇಕಾದರೆ ನಗರದೊಳಗೆ ತೆರಳಬೇಕಿತ್ತು. ಹಾಗಾಗಿ ಗ್ರಾಹಕರ ಅವಶ್ಯಕತೆ ಪೂರೈಸುವ ಸಲುವಾಗಿ ಈ ಭಾಗದಲ್ಲೇ ಶಾಖೆಯನ್ನು ಆರಂಭಿಸಿದ್ದೇವೆ. ಇದರಿಂದ ಗ್ರಾಹಕರು ನಗರದೊಳಗೆ ತೆರಳುವುದು ತಪ್ಪುತ್ತದೆ. ತುಳಸಿ ಜ್ಯುವೆಲ್ಲರ್ಸ್ ಗುಣಮಟ್ಟದ ಹಾಗೂ ಶುದ್ಧ ಚಿನ್ನಕ್ಕೆ ಹೆಸರುವಾಸಿಯಾಗಿದ್ದು ನೂತನ ಡಿಸೈನ್ಗಳನ್ನು ನೀಡುತ್ತಿದೆ. ಅಲ್ಲದೆ ವಜ್ರದ ಆಭರಣಗಳು ಲಭ್ಯವಿವೆ. ಅಕ್ಷಯ ತೃತೀಯದ ಅಂಗವಾಗಿ ವಿಶೇಷ ಕೊಡುಗೆ ನೀಡುತ್ತಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಹೇಳಿದರು. ತುಳಸಿ ಜ್ಯುವೆಲ್ಸ್ ಹೊಸ ಶಾಖೆ ಒಂಟಿಕೊಪ್ಪಲಲ್ಲಿ ಟೆಂಪಲ್ ರೋಡಲ್ಲಿ ಓಪನ್ ಮಾಡಿದ್ದೇವೆ. ಇದಕ್ಕೆ ಕಾರಣ ಉಂಟು, ನಾವು ತಲೆಮಾರುಗಳಿಂದ ಮೈಸೂರಲ್ಲಿ ಹುಟ್ಟು ಬೆಳೆದಿರೋದು. ಆಮೇಲೆ ನಮ್ಮ ಕಸ್ಟಮರ್ಸೂ ಅಷ್ಟೇ, ಜನ್ರೇಷನ್ಸಿಂದ ಇಲ್ಲಿಗೆ ಬರೋರು. ಮೈಸೂರು ಬೆಳೀತಾ ಇದೆ, ಹಂಗೆ ನಾವು ಬೆಳಿಬೇಕು, ಜನತೆಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಈ ಒಂಟಿಕೊಪ್ಪಲ್ ಶಾಖೆಯನ್ನು ಓಪನ್ ಮಾಡಿದ್ದೇವೆ. ಎಲ್ಲರೂ ದಯವಿಟ್ಟು ಬಂದು ನಮ್ಮ ಇನಾಗ್ರೇಷನ್ ಪ್ಲಸ್ ಅಕ್ಷಯ ತೃತೀಯ ಆಫರನ್ನು ಬಂದು ಸದುಪಯೋಗಿಸಿಕೊಳ್ಳಬೇಕೆಂದು ಕೋರುತ್ತೇನೆ. ಸಂದರ್ಭದಲ್ಲಿ ತುಳಸಿ ಜ್ಯುವೆಲ್ಲರ್ಸ್ಗೆ ಆಗಮಿಸಿದ್ದ ಶಾಸಕ ಜಿಟಿ ದೇವೇಗೌಡರ ಪತ್ನಿ ಲಲಿತಾ ನೂತನ ಜ್ಯುವೆಲ್ಲರ್ಸ್ಗೆ ಶುಭ ಹಾರೈಸಿದರು. ತುಳಸಿ ಜ್ಯುವೆಲ್ಲರ್ಸ್ ವಿವಿ ಮೊಹಲ್ಲಾದಲ್ಲಿ ಪ್ರಾರಂಭೋತ್ಸವ ಮಾಡಿದ್ದಾರೆ. ಮೊದಲಿಗೆ ಅಶೋಕ ರೋಡ್ ಅಲ್ಲಿ ಚಿಕ್ಕದಾಗಿ ನಾವು ಹೋಗಬೇಕಾದ್ರೂ ಚಿಕ್ಕದಾಗಿ ಒಂದು ಮಾಡಿದರು. ನಾವು ಅವಾಗಲಿಂದನೂ ಹೋಗ್ತಾ ಇದ್ವಿ, ಈಗ ತುಂಬ ದೊಡ್ಡದಾಗಿ ಬೆಳೆದಿದೆ. ಇಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ, 100% ಗೋಲ್ಡ್ ತುಂಬ ಚೆನ್ನಾಗಿದೆ. ಇನ್ನು ಇವ್ರದ್ದು ಮುಂದೆ ಇನ್ನೂ ಬೇರೆ ಬೇರೆ ಕಡೆ ಮಳಿಗೆಗಳನ್ನ ಓಪನ್ ಮಾಡಿ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ನನ್ನ ಕಡೆಯಿಂದ ಆಶೀರ್ವಾದ ಮಾಡ್ತೀನಿ. ನಗರದ
ನಸರ್ಬಾದ್ ಬಳಿಯ ಮೈದಾನದಲ್ಲಿ ಮುಂದಿನ ಒಂದು ತಿಂಗಳವರೆಗೆ ನಡೆಯಲಿರುವ ಬಾಂಬೆ ಸರ್ಕಸ್ಗೆ ರಾಜವಂಶಸ್ಥೆ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಶಾಸಕ ಎಂಕೆ ಸೋಮಶೇಖರ್, ಮೇಯರ್ ಬೌದ್ಧ ಸಾಹಿತ್ಯ ಸಂಘ, ಭಾರತೀಯ ಸ್ವಯಂ ಸೇವಕ ಸಂಘ, ಭಾರತೀಯ ಮಹಿಳಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 126ನೇ ಜನ್ಮದಿನೋತ್ಸವವನ್ನು ಇಂದು ಆಚರಿಸಲಾಯಿತು. ನಗರದ ಪುರಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ವೇದಿಕೆ ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ಪತ್ರಕರ್ತ ಡಾಕ್ಟರ್ ರಘುಪತಿ ಮಾತನಾಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವದ ಮಹಾನ್ ಜ್ಞಾನಿಯಾಗಿದ್ದು ಭಾರತ ದೇಶದಲ್ಲಿ ತಾಂಡವವಾಡುತ್ತಿದ್ದ ಅಸಮಾನತೆ ತೊಡೆದು ಹಾಕಲು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಮಹಾತ್ಮ. ಆದರೆ ಅವರ ಹೋರಾಟಕ್ಕೆ ಇನ್ನೂ ಗೆಲುವು ಸಿಗದಿರುವುದು ಬೇಸರದ ವಿಷಯ ಎಂದು ಅಭಿಪ್ರಾಯಪಟ್ಟರು. ಅಲ್ಲದೆ ಅಂಬೇಡ್ಕರ್ ಅವರ ಸ್ಮರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು, ಪ್ರತಿದಿನ ಅವರ ತತ್ವಾದರ್ಶದ ಮೇಲೆ ಜೀವನ ನಡೆಸಬೇಕು ಎಂದು ತಿಳಿಸಿದರು. ಅವರ ಹೋರಾಟಕ್ಕೆ ನಾವಿಗೂ ಎಷ್ಟು ಕೆಟ್ಟಬೇಕಾಗಿದೆ ಅನ್ನೋದು ನಮ್ಮನ್ನ ನಾವೇ ಅದಕ್ಕೆ ಕೆಟ್ಟಾಗಬೇಕಾಗಿದೆ ಅನ್ನೋದನ್ನ ನಮ್ಮನ್ನ ಇಲ್ಲಿ ನನ್ನ ಮಟ್ಟಿಗೆ ನಾನು ಇದನ್ನ ನನಗೆ ಹೇಳ್ಕೊಳ್ಳಕ್ಕೆ ನಾನು ಬಯಸ್ತೀನಿ. ಈ ಅಗಾಧವಾಗಿ ಅಂಬೇಡ್ಕರ್ ವಾದ, ಅಂಬೇಡ್ಕರ್ ಹಿಮಾಲಯ ಪರ್ವತದಂತೆ ಇವತ್ತು ಬೆಳೀತಾ ಇದ್ದಾರೆ, ಇವೆಲ್ಲರೂ ನೋಡ್ತಾ ಇದ್ದ ಎಲ್ಲರೂ ಈಗ ಅಂಬೇಡ್ಕರ್ನ ಜನಿಸಲು ಅವರ ಅಳಿವುಳಿವಿನ ಪ್ರಶ್ನೆ ರಾಜಕೀಯ ಅಳಿವಿನ. ಕಾರ್ಯಕ್ರಮದಲ್ಲಿ ರವೀಂದ್ರ ಕುಮಾರ್ ಶೇಖರ್, ಡಾಕ್ಟರ್ ಎಸ್ ಮಂಗಳಾಮೂರ್ತಿ, ಶಿವಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. 1 2 3 4 1 2 ಸರ್, ಮಾರ್ಕೆಟಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ, ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಉದ್ಯೋಗ ಮಾಹಿತಿ. ಭಾರತೀಯ ಅಂಚೆ, ಹುದ್ದೆಯ ಹೆಸರು, ಗ್ರಾಮ ಅಂಚೆ ಸೇವಕ,
ಖಾಲಿ ಹುದ್ದೆಗಳ ಸಂಖ್ಯೆ 1048. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/5/2017. ವೆಬ್ಸೈಟ್ ವಿಳಾಸ www.indianpost.gov.in. ಉದ್ಯೋಗ ಮಾಹಿತಿ: ಕರ್ನಾಟಕ ಹೈಕೋರ್ಟ್. ಹುದ್ದೆಯ ಹೆಸರು, ಲಿಪಿಗಾರರು, ಖಾಲಿ ಹುದ್ದೆಗಳ ಸಂಖ್ಯೆ 76. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/4/2017. ವೆಬ್ಸೈಟ್ ವಿಳಾಸ www.karnatakajudiciary.nic.in. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಹುದ್ದೆಯ ಹೆಸರು, ಸಹಾಯಕ ಆಡಳಿತಾಧಿಕಾರಿ, ಖಾಲಿ ಹುದ್ದೆಗಳ ಸಂಖ್ಯೆ 3. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/5/2017. ವೆಬ್ಸೈಟ್ ವಿಳಾಸ www.iiap.res.in. 916 ಹಾಲ್ಮಾರ್ಕ್ ಚಿನ್ನದ ದರ: 1 ಗ್ರಾಮ್ ಚಿನ್ನ 2715 ರೂಪಾಯಿ, 1 ಕೆಜಿ ಬೆಳ್ಳಿ 42,000 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜ್ಯುವೆಲರ್ಸ್, ಅರಳಿ ಬಲದ ಎದುರು, ನೂರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ: KRS ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 80.02 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2859 ಅಡಿಗಳು, ಇಂದಿನ ಮಟ್ಟ 2807.79 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2922 ಅಡಿಗಳು, ಇಂದಿನ ಮಟ್ಟ 2858.24 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2284 ಅಡಿಗಳು, ಇಂದಿನ ಮಟ್ಟ 2258.11 ಅಡಿಗಳು.